ಚಿಕ್ಕಬಳ್ಳಾಪುರದಿಂದ ಬಂದಿರೋ ಈ ಕತೆ ಟೆಕ್ನಿಕಲಿ ನಾವು ಇದನ್ನು ನಾರ್ಮಲ್ ಫ್ಯಾಮಿಲಿ ಆಗಿದ್ದರೆ ಪಿಕಪ್ ಮಾಡ್ತಿರಲಿಲ್ಲ ಅನಿಸತ್ತೆ ಅಂದರೆ ತಂದೆ ತಾಯಿ ಅದರ ಏನೋ ಅವ್ರು ಅವ್ರವ್ರ ಕಷ್ಟಪಡಬೇಕು ಜೀವನದಲ್ಲಿ ಯಾರಿಗೂ ಕಷ್ಟ ಇಲ್ಲ ಅನ್ನೋದು ಯಾರೂ ಇಲ್ಲವೇ ಇಲ್ಲ ಬಟ್ ಇದು ಇಟ್ಸ್ ನಾಟ್ ದ್ಯಾಟ್ ಹಾಗಾಗಿ ಲುಕ್ಸ್ ಲೈಕ್ ಸಮಥಿಂಗ್ ರಿಯಲಿ ಸ್ವಲ್ಪ ಡಿಫರೆಂಟ್ ಆಯಿತು ಆ ಕಾರಣಕ್ಕೆ ಬಹುಶಃ ಇದನ್ನು ನಮ್ಮ ಆಯ್ಕೆಯ ಪ್ರಕ್ರಿಯೆ ಇಲ್ಲಿ ಇದು ಮೇಲಕ್ಕೆ ಬಂದಿದೆ ಅಂತ ಕಾಣುತ್ತೆ ಈ ಅಜ್ಜಿಯ ಹೆಸರು ಯಶೋಧಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಪೋಶೆಟ್ಟಿಹಳ್ಳಿ ಗ್ರಾಮದ ನಿವಾಸಿ ಇವರಿಗೆ ಇಬ್ಬರು ಮೊಮ್ಮಕ್ಕಳು ಮೋನಿಕಾ ಹಾಗೂ ತೇಜಸ್ ಮೊಮ್ಮಕ್ಕಳ ತಂದೆ ತಾಯಿ ಅಕಾಲಿಕ ಮರಣಕ್ಕೆ ತುತ್ತಾದ ನಂತರ ತಬ್ಬಲಿಗಳಾದ ಮೊಮ್ಮಕ್ಕಳಿಗೆ ಅಜ್ಜಿ ಯಶೋಧಮ್ಮಳೇ ಆಸರೆಯಾಗಿದ್ದು ಇಳಿ ವಯಸ್ಸಿನಲ್ಲಿ ಆಕೆಯೇ ಈ ಮಕ್ಕಳನ್ನ ಸಾಕಿ ಸಲಹುತ್ತಿದ್ದಾಳೆ ಹೊತ್ತಿನ ಊಟಕ್ಕೂ ಸಮಸ್ಯೆ ಎಂಬಂತಾಗಿದೆ ಅಜ್ಜಿಗೆ ಬರೋ ಪಿಂಚಣಿ ಹಾಗೂ ಗೃಹಲಕ್ಷ್ಮಿ ಹಣದಿಂದಲೇ ಮನೆ ಸಂಸಾರ ನಡೆಸುತ್ತಾ ಮೊಮ್ಮಕ್ಕಳನ್ನು ಓದಿಸುತ್ತಿದ್ದಾರೆ ಈ ಅಜ್ಜಿಯ ಮೊಮ್ಮಗಳು ಮೋನಿಕಾ ಚಿಕ್ಕಬಳ್ಳಾಪುರ ನಗರದ ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜಿನಲ್ಲಿ ಪಿಯುಸಿ ವ್ಯಾಸಂಗ ಮಾಡ್ತಿದ್ದಾಳೆ ಇನ್ನು ಈಕೆ ತಮ್ಮ ತೇಜಸ್ ಪೋಶೆಟ್ಟಿಹಳ್ಳಿಯ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯಲ್ಲಿ ಎಂಟನೇ ತರಗತಿ ವ್ಯಾಸಂಗ ಮಾಡ್ತಿದ್ದಾನೆ ಸದ್ಯ ಮೋನಿಕಾ ಹಾಗೂ ತೇಜಸ್ಗೆ ವಿದ್ಯಾಭ್ಯಾಸ ಕೊಡಿಸೋದು ಅಜ್ಜಿಗೆ ಕಷ್ಟಕರವಾಗಿದೆ ಅಜ್ಜಿಯ ಕಷ್ಟ ಕಂಡು ಮೋನಿಕಾ ಕಾಲೇಜಿನ ಉಪನ್ಯಾಸಕಿಯೇ ಪ್ರಥಮ ವರ್ಷದ ಹತ್ತು ಸಾವಿರ ಶುಲ್ಕವನ್ನ ಭರಿಸಿದ್ದಾರೆ ಈಗ ಎರಡನೇ ವರ್ಷ ಹಾಗೂ ಸಿಇಟಿ ನೀಟ್ ಕೋಚಿಂಗ್ ಹಣ ಕಟ್ಟಬೇಕಿದೆ ಮೋನಿಕಾಳ ಕಾಲೇಜು ಶುಲ್ಕ ಮೂವತ್ತೆಂಟು ಸಾವಿರ ರೂಪಾಯಿ ಬಾಕಿ ಇದ್ದು ಅಷ್ಟೊಂದು ಹಣ ಅಜ್ಜಿಯ ಬಳಿಯಿಲ್ಲ ಇನ್ನು ಮೊಮ್ಮಗ ತೇಜಸ್ ಸದ್ಯ ಎಂಟನೇ ತರಗತಿ ವ್ಯಾಸಂಗ ಮಾಡ್ತಿದ್ದು ಮುಂದಿನ ವರ್ಷದಿಂದ ಆತನ ವಿದ್ಯಾಭ್ಯಾಸಕ್ಕೂ ಶುಲ್ಕ ಕಟ್ಟಬೇಕಿದೆ ಹೀಗಾಗಿ ಇಬ್ಬರು ಮೊಮ್ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿ ಎಂದು ಮನವಿ ಮಾಡಿದ್ದಾರೆ ತುತ್ತಿಗಾಗಿ ಸಹಾಯ ಬೇಡ ಮೊಮ್ಮಕ್ಕಳ ಓದಿಗೆ ಸಹಾಯ ಮಾಡಿ ಎನ್ನುತ್ತಿರುವ ಅಜ್ಜಿಗೆ ಬೆಳಕು ಕಾರ್ಯಕ್ರಮದ ದಾನಿಗಳು ನಿರಾಶೆ ಮಾಡೋದಿಲ್ಲ ಎಂಬುದು ನಮ್ಮ ಆಶಯ ಸರ್ ಅವರು ಬಿಟ್ಬಿಟ್ಟು ನಮ್ಮ ತಂದೆ ತಾಯಿ ಇದ್ದವಾಗೇನೆ ಬಿಟ್ಬಿಟ್ಟಿದ್ರು ಸರ್ ನಮ್ಗೆ ತವರ್ ಮನೆ ಹತ್ರನೇ ಇದ್ದೆ ಸರ್ ನಾನು ನಿಮ್ಗೆ ಒಬ್ಬರ ಮಗಳು ಎಷ್ಟು ಮಕ್ಕಳು ಒಬ್ಬನೇ ಮಗ 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 ಸೊಸೆ ಇಬ್ರು ಹೋಗ್ಬಿಟ್ಟು ಹಿಂಗೆ ಸರ್ ಸೊಸೆ ಫಸ್ಟ್ ಹೋದ್ರು ಸರ್ ಅವರು ಜ್ವರ ಬಂತು ಜ್ವರ ಬಂದಿತ್ತು ಅಲ್ಲಿ ನೋಡಿಸಿದ್ವಿ ಮತ್ತೆ ಅಡ್ಮಿಟ್ ಮಾಡಬೇಕು ಅಂತ ಹೇಳಿದ್ರು ಚಿಕ್ಕಬಳ್ಳಾಪುರ ಜೀವನ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ ಕಾಲ್ ನೋವು ಆ ಕಾಲ್ ನಿಂದ ಅದೇ ಹಲ್ಸರ್ ಅದೇನ ಆಯ್ತು ಹೋಗ್ಬಿಟ್ರ ಹೋಗ್ಬಿಟ್ರು ಆಮೇಲೆ ನಿಮ್ಮ ಮಗ ನಮ್ಮ ಮಗ ಅದೇ ಎಂಟಿ ಸತ್ತಿದ ಇದ್ರಲ್ಲಿ ಮೈಂಡ್ ಇದ್ ಮಾಡ್ಕೊಂಡ್ಬಿಟ್ಟು ಬೇಜಾರ್ ಮಾಡ್ಕೊಂಡ್ಬಿಟ್ಟು ತಲೆಗೆ ಹಚ್ಕೊಂಡ್ಬಿಟ್ರ ಸರ್ ಎಂಟಿ ಮೇಲೆ ಅವನು ಹೋಗ್ಬಿಟ್ರ ಆ ವರ್ಷದಲ್ಲೇನೆ ಸರ್ ಸೊಸೆಗೆ ಇನ್ನೂ ವರ್ಷ ತುಂಬಿಲ್ಲ ಅವರು ಹೋಗ್ಬಿಟ್ರು ಸರ್ ಈ ಎರಡು ಮಕ್ಕಳಿಗಾಗಿ ಎಷ್ಟು ವಯಸ್ಸು ನಿನ್ನ ಹೆಸರು ಮೋನಿಕಾ ನಿನ್ನ ಹೆಸರು ತೇಜಸ್ ಇವರಿಬ್ಬರಿಗೂ ಎಷ್ಟು ವಯಸ್ಸಾಗ ಸರ್ ನೈನ್ತಲ್ಲಿ ಓದ್ತಾ ಸರ್ ಇವ್ರಿಗೆ ಇವಳು ನೈನ್ತು ಅವನು ಆಮೇಲೆ ಸಗಂತೂ ನಿಮ್ಮ ಜೊತೆ ಇದಾರಾ ಹ್ಞೂ ಅಪ್ಪ ಅಮ್ಮ ಗೆಪಾರಾಪ ಹೆಂಗೆ ಸರ್ ಎರಡು ಸಾವಿರ ಫೆಕ್ಷನ್ ದುಡ್ಡು ಬರ್ತಾಯ್ತಲ್ಲ ಸರ್ ಅದರಲ್ಲಿ ಮಕ್ಕಳಿಗೆ ಬುಕ್ಸ್ ತಗೊಂಡು ಇದು ಮಾಡ್ತಾ ಇದ್ವಿ ಆ ಮಗು ಕಾಲೇಜಿಗೆ ಸೇರಿಸಬೇಕಾಗಿದ್ದಾವಾಗ ಅವರು ಹದಿನೈದು ಸಾವಿರ ನಮ್ಗೆ ಇದು ಮಾಡಿದ್ರೆ ಸರ್ ಐದು ಸಾವಿರ ಕಟ್ಟಿದ್ದೆ ಸರ್ ಮತ್ತು ನ ನಂದಿನಿ ಮೇಡಮ್ ಅನ್ನೋರು ಬೇಡಮ್ಮ ನಾವು ಕಟ್ಕೊತೀವಿ ಅಂತ ಹೇಳಿದ್ರು ಸರ್ ಮತ್ತು ಆ ಮಗು ಸೈನ್ಸ್ ತಗೊಂಡಿರೋದ್ರಿಂದ ಸೈನ್ಸಾ ಪಿ ಯು ಸಿ ಏನಕ್ಕೆ ಸೈನ್ಸ್ ತಗೊಂಡೆ ಸರ್ ಡಾಕ್ಟರ್ ಆಗಬೇಕು ಅಂತ ಓಕೆ ಆಲ್ ರೈಟ್ ನೀನು ಎಸ್ ಎಲ್ಸಿಲಿ ಎಷ್ಟು ಬಂದಿತ್ತು ಸರ್ ಏಯ್ಟಿ ಒನ್ ಪರ್ಸೆಂಟ್ ಅಲ್ಲಿ ಎಷ್ಟು ಬಂತು ಫೈವ್ ಹಂಡ್ರೆಡ್ ಆ್ಯಂಡ್ ಸೆವೆನ್ ಫೈವ್ ಹಂಡ್ರೆಡ್ ಸೆವೆನ್ ಫೈವ್ ಹಂಡ್ರೆಡ್ ಆ್ಯಂಡ್ ಸೆವೆನ್ ಓಕೆ ಈಗ ನಿಮ್ಮ ಅಜ್ಜಿ ನಿಮ್ಮ ಇಲ್ಲಿ ಕರ್ಕೊಂಬಂದಿರೋದು ಏನಕ್ಕೆ ಅಂತ ನೀವು ಓದಬೇಕು ಅನ್ನೋದು ಅಷ್ಟೇ ತಾನೇ ಓಕೆ ಓದ್ಸಕ್ಕೆ ನಾನು ಏನೋ ವ್ಯವಸ್ಥೆಗೆ ಯಾರಿಗೋ ಹೇಳ್ತೀನಿ ಏನೋ ಆಗತ್ತೆ ಆಯ್ತಾ ಆದರೆ ಅದನ್ನು ನಾವು ಮಾಡಿದ್ರಿಂದ ನೀವು ವಾಪಸ್ಸು ನಮಗೆ ಸಮಾಜಕ್ಕೆ ಏನು ಮಾಡ್ತೀರಿ ಮುಂದೆ ಊರಿನ ಶಾಸಕರು ಆಗಿದ್ದಾರೆ ಪರ್ಚಯನೂ ಅವರು ನನ್ನ ಫ್ರೆಂಡುವೇ ಅವರು ಹಾ ಗೊತ್ತಾ ಒಬ್ಬರು ಇದಾರೆ ಅಲ್ಲಿ ನಿಮ್ಮ ಊರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅವ್ರ ಹೆಸರು ಪ್ರದೀಪ್ ಹಾ

ತಂದೆ ತಾಯಿ ಇಲ್ದಿರೋ ಮಕ್ಕಳಿಗೆ ನಾನು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಕಳ್ಕೊಂಡಿರೋದ್ರಿಂದ ಯಾರ್ಯಾರು ನಾನು ಗಮನಕ್ಕೆ ಬರ್ತಾರೋ ಅವ್ರಿಗೆ ಒಂದೊಂದು ಲಕ್ಷ ಡಿಪಾಸಿಟ್ ಮಾಡಿದ್ದೀನಿ ಸರ್ ಸರಿ ನಾನು ಇಬ್ಬರು ಮಕ್ಕಳಿಗೂ ಒಂದೊಂದು ಲಕ್ಷ ಇಮಿಡಿಯೇಟ್ ಆಗಿ ಡಿಪಾಸಿಟ್ ಬಟ್ ಕನ್ಸರ್ನ್ ಇರೋದು ಆ ಮಾಡ್ತಾರೆ ಸ್ಕೂಲ್ ಕಂಟಿನ್ಯೂಯೇಷನ್

ಖಂಡಿತ್ ಆಗು ಸರ್ ನಾನ್ ಕಳ್ಸ್ಕೊಡ್ಲಾ ತಮ್ಮ ಹತ್ರಕ್ ಹಂಗಾರೆ ಕಟ್ ಖಂಡಿತ್ ಸರ್ ಇದು ನಾನು ಆ ಮಗುಗೂ ಪಿ ಯು ಸಿ ಎಜುಕೇಷನು ನಂತ್ರ ನೀವು ಹೇಳಿದಂಗ ಆ ಮಗು ಇಂಜಿನಿಯರಿಂಗ್ ಆಕ್ಷೇರ್ ಮಾಡಿದ್ರೆ ಅದೇನು ಗೌರ್ಮೆಂಟ್ ಫೀಸ್ ಇಂದು ಬರುತ್ತೆ ಅದೆಲ್ಲ ನೋಡ್ಕೊಳೋಣ ಬಿಡಿ ಹಂಗಾರೆ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಮತ್ತೆ ಯಾವಾಗ್ಲಾದ್ರು ಬನ್ನಿ ನಂಗೆ ಸಿಕ್ಕಿದಾಗ ಖಂಡಿತ ಆಗು ಸರ್ ಸೊ ನೈಸ್ ಸಬ್ಸಿಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಅಷ್ಟು ಕೇಳ್ತೀನಿ ಸರ್ ಅವರಿಗೆ ಅಲ್ಲಿ ಕಾಲೇಜಲ್ಲಿ ಆಗಲ್ಲ ಮುಂದೆನೂ ಅಷ್ಟೇ ಕೇಳ ಸರ್ ಅದಾದ ಮೇಲೆ ನೋಡಿ ಹಾ ಹಿಂಗ್ ಹೇಳ್ತೀನಿ ಕೇಳ್ಸ್ಕೊ ನೀನು ಪಿ ಯು ಸಿ ಮುಗಿಸು ಫಸ್ಟ್ ಪಿ ಚೆನ್ನಾಗಿ ಬರೀ ನೀನು ಎಷ್ಟು ಚೆನ್ನಾಗಿ ಫಸ್ಟ್ ಪಿ ಯು ಸಿಲಿ ಮಾರ್ಕ್ಸ್ ತೊಗೋತೀಯ ಅನ್ನೋದ್ರ ಮೇಲೆ ನಾನು ನಿನಗೆ ಹೇಳ್ಕೊಡ್ತೀನಿ ಏನು ಅಂತ ನಾನು ಡಾಕ್ಟರೇ ಆಗಬೇಕು ಅಂತ ಹಠ ಹಿಡ್ಕೊಂಡು ಹೋಗಬೇಡ ಗುಡ್ ಪ್ರೊಫೆಷ್ನಲ್ ಕೋರ್ಸ್ ಮಾಡಬೇಕು ನಾನು ಅಂತ ಹೊರಡು ಸಾಕು ಪಿ ಸಿ ಎಮ್ ಬಿ ಇರೋದ್ರಿಂದ ಅರ್ಥ ಆಯ್ತಾ ನಾಳೆ ಅಕಸ್ಮಾತ್ ನೀಟಲ್ಲಿ ತುಂಬ ಕಾಂಪಿಟೇಷನ್ ಇದೆ ನೀಟಲ್ಲಿ ಆಲ್ ಇಂಡಿಯಾನಲ್ಲಿ ಹಾಂ ಒಂಚೂರು ಇರೋ ಹೆಚ್ಚು ಕಡಿಮೆ ನಿನಗೆ ಸಿಕ್ಕಲಿಲ್ಲ ಅಂದರೆ ಡಿಸಪಾಯಿಂಟ್ ಆಗಬಾರ್ದಾಗ ಹಾಗಾಗಿ ನಾನು ಆಲ್ಟರ್ನೇಟ್ ಇಂಜಿನಿಯರಿಂಗಾಗಿ ರೆಡಿ ಇರ್ತೀನಿ ಅಂತ ಅನ್ಕೋ ಆ ಥರ ಓದು ಗೊತ್ತಾಯ್ತಾ ನೀವು ಓದಿದ್ರೆ ನಾವು ಹೆಲ್ಪ್ ಮಾಡ್ತೀವಿ ನಿನ್ನ ಮಾರ್ಕ್ಸ್ ತೊಗೊಳದೆ ಏನಾದರೂ ನನ್ನ ಹತ್ರಕ್ಕೆ ಬಂದರೆ ನಾನು ಹೆಲ್ಪ್ ಮಾಡಲ್ಲ ಈಗಲೇ ಹೇಳಿದ್ದೀನಿ ಇದು ಅವ್ರದ್ದಲ್ಲ ಪಾತ್ರ ಇದು ನಿನ್ನ ಪಾತ್ರ ನೀನು ನಾನು ನಾನು ಸೆಟ್ ಮಾಡೋ ಅಷ್ಟು ಮಾರ್ಕ್ಸನ್ನು ನೀನು ತೊಗೊಳದೆ ಏನಾದರೂ ಬಂದು ಹಗಲು ರಾತ್ರಿ ಓದಬೇಕು ನೀನು ನನಗೆ ಇನ್ನೇನು ಗೊತ್ತೇ ಇಲ್ಲ ಅನ್ನೋ ಟೈಪ್ ಓದು ಯಾಕೆ ಅಂತ ನೀನೇನಾದ್ರು ಚೆನ್ನಾಗಿ ಒಂದು ಪ್ರೊಫೆಷ್ನಲ್ ಕೋರ್ಸ್ ಕೊರಟೋಗ್ಬಿಟ್ರೆ ಬೇಗ ಅವನನ್ನು ನೋಡ್ಕೋಬೋದು ಆಮೇಲೆ ಕರ್ತಾಗ್ತಿದ್ಯಾ ಈಗ ಅವನು ಎಂಟಕ್ಕಲ್ವಾ ಕರೆಕ್ಟಾಗಿ ಹನ್ನೆರಡನೇ ವರ್ಷ ಅವನು ಪಿ ಯು ಸಿಗೆ ಬರ್ತಿರ್ತಾನೆ ನೀನು ಅಷ್ಟೊತ್ತು ಕೆಲಸದ ತೊಗೊಟ್ಟೋಗ್ತೀಯಾ ನೀನೇ ನೋಡ್ಕೋಬೋದು ಅವನನ್ನು ಅದನ್ನು ನಿನ್ನ ಮೇಲೆ ಜವಾಬ್ದಾರಿ ಇದೆ ಈಗ ನೀನು ಹೆಂಗೆ ಓದ್ತೀಯಾ ಅದರ ಮೇಲೆ ಹೋಗುತ್ತೆ ಅವಳದು ಫೀಸ್ ಏನಿದೆ ಅದನ್ನು ಕಟ್ಸಿಸ್ತೀನಿ ಅರ್ಥ ಆಯ್ತಾ ಅವನದ್ದು ಕಟ್ತಾರೆ ಅವ್ರೇನೋ ಡೆಪಾಸಿಟ್ ಇಡ್ತೀವಿ ಅಂತಾರೆ ಅವ್ರದ್ದು ಅವ್ರ ಕಾನ್ಸ್ಟೆನ್ಸಿಲಿರೋರ್ಗೆ ಎಲ್ಲರಿಗೂ ಮಾಡ್ತೀನಿ ಅಂತಿದ್ದಾರೆ ಅವ್ರು ಮಾಡಿದ್ರೆ ಸಂತೋಷ ಅವ್ರು ಮಾಡಿದ್ರೆ ಮಾಡಿಸ್ಕೊಳ್ಳಿ ಅದನ್ನು ಅಂತ ಅರ್ಥ ಆಯ್ತಾ ಬಟ್ ನೀನು ಓದೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓದಿಸೋ ಫೀಸ್ ಅಂತೂ ಕಟ್ಟಿಸ್ತೀನಿ ಈಗ ಸರ್ ನಿಮಗೆ ಅರ್ಥ ಅದು ಅದೆಷ್ಟು ಬಾಕಿ ಇದೆ ಅಥವಾ ಈ ನೆಕ್ಸ್ಟ್ ವರ್ಷದ್ದು ಎಷ್ಟು ಕಟ್ಟಬೇಕಾಗತ್ತೆ ಎರಡೂ ಕಟ್ಸಿ ಆಯಿತಾ ಆಯ್ತಾ ಓಕೆ ಆಲ್ ರೈಟ್ ದಿ ರೀಸನ್ ವೈ ಬಿ ಪಿಕ್ಡ್ ಅಪ್ ಈಸ್ ಪೇರೆಂಟ್ಲೆಸ್ ಆಗಿದ್ದಾರೆ ಪಾಸಿಬಲಿ ಓದಬಹುದು ಅನ್ನೋ ಆಸೆ ನಾಟ್ ಅ ಬ್ಯಾಡ್ ಲೆವೆಲ್ಸ್ ಆಫ್ ಅಕಾಡೆಮಿಕ್ ನಂಬರಿಂಗಲ್ಲಿ ನಂಬರ್ಸಲ್ಲಿ ನಾಟ್ ಬ್ಯಾಡ್ ಲೆವೆಲಲ್ಲಿ ತುಂಬ ಗ್ರೇಟ್ ಅಂತಲ್ಲ ಬ್ಯಾಡ್ ಲೆವೆಲಲ್ಲಿ ಇಲ್ಲ ಹಾಗಾಗಿ ಲೆಟ್ಸ್ ಮೇಕ್ ಎನ್ ಅಟೆಂಪ್ಟ್ ಒಂದು ಪುಷ್ ಮಾಡಿದ್ರೆ ಏನಾದರೂ ಅಪ್ಪಿ ತಪ್ಪಿ ಇಫ್ ಶಿ ಕ್ಯಾನ್ ಮೇಕ್ ಇಟ್ ಹೋಲ್ ಫ್ಯಾಮಿಲಿ ವಿಲ್ ಬಿಕಮ್ ವಂಡ್ರ್ಫುಲ್ ಅನ್ನೋದು ಲೆಕ್ಕಾಚಾರದಲ್ಲಿ ಕೈ ಹಾಕ್ಸಿದ್ದೀವಿ ಲೆಟ್ಸ್ ಸಿ ವಿಲ್ ಪ್ರೇಫರ್ ಬೆಸ್ಟ್ ಅಷ್ಟೇ